ಆರೋಪ ಮಾಡಿದ್ದಾರೆ ಸರ್, ಯಾಕ ನಡೀತಾ ಇದೆ, ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್? ಈಗ ಬೇಡ, ಕಾಲ ಉತ್ತರ ಸರ್. ಅದರ ಎಫೆಕ್ಟ್ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇನಾದರೂ ಪೂಜೆ ಗೀಜೆ ಮಾಡಿಸ್ಕೊಂಡು ಏನಾದರೂ ಮಾಡ್ತೀರಾ? ಎಲ್ಲ ನೀವೇ ಇದ್ದೀರ ನಂಗೆ ಆಶೀರ್ವಾದ ಮಾಡೋಕ್ಕೆ, ಜನ ಇದ್ದಾರೆ ಆಶೀರ್ವಾದ ಮಾಡೋಕ್ಕೆ ನೀವೆಲ್ಲ ಇದ್ದೀರಿ. ನಾನು ನಮ್ದಂಥ ಶಕ್ತಿ ಇದೆ, ನಮ್ಮ ದೇವರುಗಳೆಲ್ಲ ಕಾಪಾಡ್ತಾವೆ ನಮಗೆ. ನಿಮ್ಮ ಪ್ರಾರ್ಥನೆ ನಮ್ಮ ಬೆಂಬಲ. ಓಕೆ, ಥ್ಯಾಂಕ್ ಯು. ಬಂಧನ ಆಗಿದೆ ಸರ್, ಎಸ್ಐಟಿ ತನಿಖೆ ಮಾಡ್ತಾ ಇದೆ. ನಾನು ಬೆಳಗ್ಗೆ ಪೇಪರ್ ಓದಿದೆ, ನೋಡಿದೆ, ಎಸ್ಐಟಿ ಇದೆ, ಎಸ್ಐಟಿ ನೋಡ್ಕೋತಾರೆ. ನಾನೇ ಕದಕ್ಕೆ ತಲೆ ಕೆಲಸಕ್ಕೆ ಹೋಗಿ. ಸರಿ, ಈಶ್ವರಪ್ಪ ಅವ್ರು ಹೇಳ್ತಾರೆ ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ, ಈಗಲೂ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಸರ್. ನೋಡೋಣ, ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಆಗಲಿ, ನಾವು ಯಾರನ್ನು ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ. ಫಸ್ಟು ನೋಡೋಣ. ಆರ್ ಅಶೋಕ್ ಅವರು 6ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲಿಲ್ಲ ಅಂತ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈಗಿಂದನೇ ಮಾಡಲಿ, ಯಾಕೆ 6ನೇ ತಾರೀಕು ಗಂಟೆ ಯಾಕೆ ಟೈಮು? ಈ ಕೆಳಗೆಯಿಂದನೇ ಮಾಡಲಿ, 6ನೇ ತಾರೀಕು ಗಂಟೆ ಯಾಕೆ ಯಾಕೆ ಮುಹೂರ್ತ ಇದೆಯಾ? ಈಗಿಂದನೇ ಮಾಡಲಿ. ಪೊಲೀಸ್ ಸ್ಟೇಷನ್ಗೆ ಏನು ಬಾಯ್ ಬಿಡಬೇಕೋ, ಯಾವುದಕ್ಕೆ ಬಾಯ್ ಬಿಡಬೇಕೋ ಬಾಯ್ ಬಿಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರ ಕಾಲದಲ್ಲೆಲ್ಲ ಬಿ ಜೆ ಪಿ ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ, ಎಸ್ ಪಿ ಇನ್ಸ್ಪೆಕ್ಟರ್ಗಳಿಗೆಲ್ಲ ಬಿ ಜೆ ಪಿ ಬಟ್ಟೆ ಹಾಕ್ಸ್ಬಿಟ್ಟು, ಅದು ಯಾವುದೋ ಹಬ್ಬದ ದಿನ ಎರಡು ಕಡೆ ಬಿಜಾಪುರ ಮತ್ತು ಉಡುಪಿಲಿ ಏನು ಮರ್ತ್ಬಿಟ್ಟಿದೆ ಅಶೋಕ್. ಸರಿ, ಲೋಕಸಭಾ ಚುನಾವಣೆ ನಡೀರಿ, ಮಾತಾಡೋಣ, ನಡೀರಿ, ಆಯ್ತು ನಡೀರಿ, ಆಯಿತು ಸಾಕು. ಕರೆಕ್ಟ್.